ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಹೆಸರು ಬೇಳೆಯಲ್ಲಿ ಒಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮೂಂಗ್ ಪೀಠ ಅಂತಲೂ ಕರೀತಾರೆ. ಬೇಕಾಗಿರುವಂಥ ಸಾಮಗ್ರಿಗಳು 1/4 ಕಪ್ಪಷ್ಟು ಹೆಸರು ಬೇಳೆ, 1/4 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಹಾಲು, 1 ಕಪ್ ಸಕ್ಕರೆ, 2 ಏಲಕ್ಕಿ, 2 ಟೇಬಲ್ಸ್ಪೂನ್ ತುಪ್ಪ. ಮೊದಲು ಪ್ಯಾನ್ಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ ಹೆಸರು ಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಇರಲಿ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಸುಡ್ತಾ ಇರೋಂಥ ನೀರು ಹಾಕಿ 10 ನಿಮಿಷ ಹಾಗೆ ಇಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 1 ಕಪ್ ಸಕ್ಕರೆಗೆ 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಉರಿ ಮೀಡಿಯಂ ಫ್ಲೇಮಲ್ಲಿರಲಿ. ಇದಕ್ಕೆ ಪುಡಿ ಮಾಡಿರುವಂಥ ಏಲಕ್ಕಿ ಹಾಕ್ತಾ ಇದ್ದೀನಿ. ಒಂದು 10 ನಿಮಿಷ ಶುಗರ್ ಸಿರಪ್ಪ ರೆಡಿ ಆಗುತ್ತೆ. ನೋಡಿ, ಕೈ ಬೆರಳುಗಳಿಗೆ ಅಂಟಿದ್ರೆ ಸಾಕು. ಒಂದೆಳೆ ಪಾಕ ಏನು ಬರೋದು ಬೇಕಿಲ್ಲ. ನಾವು ಜಾಮೂನ್ಗೆ ಹೇಗೆ ಶುಗರ್ ಸಿರಪ್ ಮಾಡ್ಕೊಳ್ತೀವಿ ಅಷ್ಟಿದ್ರೆ ಸಾಕು. ನೋಡಿ, ಹೆಸರು ಬೇಳೆ ಹೀಗೆ ಬೆರಳುಗಳಲ್ಲಿ ಕಟ್ಟಾಗಬೇಕು. ಇದನ್ನೀಗ ಬೇಯಲಿಕ್ಕಿಡ್ತಾ ಇದ್ದೀನಿ. 1 ಕಪ್ ಹಾಲು ಹಾಕಿದ್ದೀನಿ ಹಾಗೂ 1 ಕಪ್ ನೀರು ಹಾಕಿದ್ದೀನಿ. ಹೆಸರು ಬೇಳೆ ನೋಡಿ, ಈ ರೀತಿ ಬೇಯಬೇಕು, ಚೆನ್ನಾಗಿ ಬೆಂದಿರಲಿ. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ರುಬ್ಕೋಬಹುದು. ಪ್ಯಾನ್ಗೆ ಹೆಸರು ಬೇಳೆ ಹಾಕಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉರಿ ಲೋ ಫ್ಲೇಮಲ್ಲಿರಲಿ. ಇದೇನು ಗಂಟು ಬರೋ ಚಾನ್ಸಸ್ ಇರಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 1/4 ಕಪ್ ಹೆಸರು ಬೇಳೆಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿರಿ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೀಗ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕಿಡ್ತಾ ಇದ್ದೀನಿ. ನೋಡಿ, ಬೆಂದಾದಮೇಲೆ ಯಾವ ರೀತಿ ಬೆರಳುಗಳಿಗೆ ಅಂಟಲ್ಲ. ಈ ರೀತಿ ಆಗಿದರೆ ಅಕ್ಕಿ ಹಿಟ್ಟು ಮತ್ತು ಹೆಸರು ಬೇಳೆ ಮಿಶ್ರಣ ಚೆನ್ನಾಗಿ ಬೆಂದಿದೆ ಅಂತ. ಆರಿದ ನಂತರ ಕೈಲಿ ನಾದ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನಾದ್ಕೊಳ್ಳಿ ಸಾಕು. ತುಂಬ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಕೂಡ ಉಪಯೋಗಿಸ್ಬೋದು ಹಾಲು ಬದಲು. ಈಗ ಏಲಕ್ಕಿ ಪುಡಿ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತುದಿ ಬೆರಳಲ್ಲಿ ಹೋಲ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಟೂತ್ ಪಿಕ್ಕಲ್ಲಿ ಡಿಸೈನ್ ಮಾಡ್ತಾ ಇರೋದು ನಾನಿಲ್ಲಿ. ಯಾವುದೇ ಮಿಷಿನ್ ಉಪಯೋಗಿಸಿಲ್ಲ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಮಾಡ್ಕೋಬಹುದು. ಕಾದ ಎಣ್ಣೆಗೆ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ತುಂಬ ಕಾದಿರಬೇಕು ಅಂತೇನಿಲ್ಲ. ಉರಿ ಲೋ ಫ್ಲೇಮಲ್ಲಿರಲಿ. ಈ ರೀತಿ ಕಂದು ಬಣ್ಣ ಬರೋವರೆಗೂ ಎರಡೂ ಕಡೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನೀಗ ಮಾಡಿಟ್ಕೊಂಡಿರುವಂಥ ಶುಗರ್ ಸಿರಪ್ಗೆ ಹಾಕ್ತಾ ಇದ್ದೀನಿ. ಇದನ್ನು 3 ಗಂಟೆ ಹಾಗೆ ಇಡ್ತಾ ಇದ್ದೀನಿ. ನೋಡಿ, 3 ಗಂಟೆ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಫ್ಟಾಗೂ ಇರುತ್ತೆ ಮತ್ತು ಶುಗರ್ ಸಿರಪ್ನ ನೀಟಾಗಿ ಹೀರ್ಕೊಂಡಿದೆ. ಒಳಗಡೆ ಕೂಡ ನೀಟಾಗಿ ಬೆಂದಿದೆ. ಮೂಂಗ್ ಪೀಠ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.